ಸೋಂಕಿತರೆ ಹೆದರಬೇಡಿ ನಿಮ್ಮ ಕೇರ್ ನಮಗೆ ಬಿಡಿ ಕೇರ್ ಸೋಷಿಯಲ್ ಫೌಂಡೇಶನ್ ನಿಮ್ಮ ಜೊತೆ ಇದೆ ನಮಸ್ಕಾರ हाई फ्रेंड्स नमस्कार एचपी न्यूज कन्नड चैनल के स्वागत सुस्वागत नम चल सब्सक्राइब दयु सब्सक्राइब बेल बटन ओत्ति मत नम चल महिति कमेंट बॉक्स कमेंट मत नमेंगे महिति उपयुक्त अंतर दयुदा इनोब्रे शेर तक इनोब्रेस मत निम्लू महिति नमस्क ना बेरवे प्रयत्न मातीवे मतलब मोदे ना आश्रय योजने बग्गे आश्रय योजने वीडियो तुम्बाने जनगळिगे तलुपिदे अंत नानु अंदुकोंडिदीनि याकंद्रे तुम्बाने जन कॉल माड्ता इद्दारे इत्तिक्कु 30ने तारीख अंद्रे नाळे इल्ल नाडिद्दु लास्ट डेट इत्तु हागे इन्नोंदु 15 दिवस मुंदक्के होगिदे ओंदु 15 दिवस मुंदक्के होगिदे दयविट्टु फलानुभविगळु निजवाद फलानुभविगळु अदन्न उपयोगिसिकोबेकु मत्ते यारादरू निम्म अक्कपक्क इरोरु तुंबा वर्षदिंद मने माडबेकु अंत अंदुकोंडिर्तारे पाप बाडिगे मेले इर्तारे अंतवरिगे अदु उपयोग आगुत्ते दयविट्टु अदन्न नीवु चामुंडेश्वरी क्षेत्रद फलानुभविगळिगे तलुपिसिकोबेकु अंत नानु केळ्कोतीनि मत कोरोना सेकेंड वेव ना एरने अले करतने मोदे अले तुम्बे अंदर तुम्बे जन दानी तुम्बा जन बंद रस्ते नि तम कईल सहाय एरने अले स्वल्प दानी संख्य कमी आगे तो एरने अले सवाल संख्य जास्ती आगो रामराजनगर टाइम जन ತುಂಬಾನೆ ಅದು ಸೆನ್ಸೇಷನಲ್ ನ್ಯೂಸ್ ಆಯ್ತು ಎಲ್ಲಾ ಕಡೆಗೂ ಅದು ಸ್ಪ್ರೆಡ್ ಆಗಿತ್ತು ಅಷ್ಟು ಜನ ಸಂಭವಿಸಿದ್ರು ಜೋಗಳು ಕೋರಾಣಿ ಆಗಿತ್ತು ಅದು ತಂಡ ಮಾತ್ರ ಅದನ್ನ ತುಂಬಾನೆ ಅಂದ್ರೆ ತುಂಬಾನೆ ಸೀರಿಯಸ್ ಆಗ್ತಬಹುದು ತಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯ ಈ ಕೋರ ಅನ್ಯಾಯ ಇನ್ನೊಂದು ಆಗ್ಬಾರ್ದು ತಮ್ಮಿಂದ ಈ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಬೇಕು ಅಂತ ನಿಜವಾದ ಸಾಮಾಜಿಕ ಪ್ರಜ್ಞೆ ಉಳ್ಳ ಒಂದು ಟೀಮ್ ಏನ್ ಮಾಡ್ತು ಅಂತ ಹೇಳಿದ್ರೆ ಟೆಕ್ನಾಲಜಿನ ಬಳಸ್ಕೊಂಡು ಟೆಕ್ನಾಲಜಿ ಅಂತ ಹೇಳಿದ್ರೆ ಈಗ ನಾವು ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು ಇಂಥ ಗ್ರೂಪ್ಗಳಲ್ಲಿ ಒಂದು ತಂಡ ಮಾಡ್ಕೊಂಡು ಆ ತಂಡದ ಮೂಲಕ ಪ್ರತಿಯೊಬ್ಬ ದಾನಿನ ಕಾಂಟ್ಯಾಕ್ಟ್ ಮಾಡ್ತು ಹೋಗಿ ಅಪ್ರೋಚ್ ಮಾಡ್ತು ನಿಮ್ಮಿಂದ ಏನಾದ್ರೂ ಮಾಡೋದಕ್ಕೆ ಸಹಾಯ ಮಾಡೋದಕ್ಕಾದ್ರೆ ಸಹಾಯ ಮಾಡಿ ಅವತ್ತು ಆಕ್ಸಿಜನ್ ಕೊರತೆಯಿಂದಾಗಿ ಬೀರೋಗಿದ್ದು ಅಂತ ಹೇಳಿದಕ್ಕೆ ಆಕ್ಸಿಜನ್ ಸಿಲಿಂಡರ್ ಗಳಿಗೆ ಏನಾದ್ರೂ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯನಾ ಅಂತ ಆಕ್ಸಿಜನ್ ಸಿಲಿಂಡರ್ ಗಳಿಗೆ ಅವರು ತುಂಬಾನೇ ಪ್ರಯತ್ನ ಪಟ್ಟರು ಆಮೇಲೆ ಅವರಿಗೆ ಒಂದು ಗೊತ್ತಾಯ್ತು ಏನಂದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ ಗಳಿಗೆ ಆಕ್ಸಿಜನ್ ಸಿಲಿಂಡರ್ ಸಿಗದೇ ಇರೋದ ನಮಗೆ ಎಲ್ಲಿಂದ ಸಿಗುತ್ತೆ ಆಕ್ಸಿಜನ್ ನಮ್ಮ ಸಿಲಿಂಡರ್ ಗಳನ್ನ ಹೆಂಗೋ ಹೊಂದಿಸ್ಕೊಬಹುದು ಆದ್ರೆ ಆಕ್ಸಿಜನ್ ನೇ ಹೊಂದಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅವ್ರು ಏನ್ ಮಾಡೋದು ಅಂದ್ರೆ ಕಾನ್ಸಂಟ್ರೇಟ್ ಅಂತಂದ್ರೆ ಏನ್ ನಾವು ಮನೆಯಲ್ಲೇ ನಾವು ಆ ಮಿಷಿನ್ ನ ಇಟ್ಕೊಂಡು ಗಾಡಿಯನ್ನು ತೆಗೆದುಕೊಳ್ಳುವ ಒಂದು ಉಪಕರಣ ಆ ಉಪಕರಣವನ್ನೇ ನಾವು ಕೊಂಡುಕೊಂಡ್ರೆ ಹೇಗೆ ದಾನಿಗಳನ್ನ ಅಪ್ರೋಚ್ ಮಾಡಿ ದಾನಿಗಳ ಮೂಲಕ ಆ ಉಪಕರಣವನ್ನು ಕೊಂಡುಕೊಳ್ಳೋಣ ಪ್ರತಿಯೊಬ್ಬರು ಯಾರು ಅದನ್ನ ನೀಡಿ ಪೀಪಲ್ಸ್ ಯಾರಿಗೆ ಅದು ಉಪಯೋಗ ಆಗುತ್ತೆ ಆ ಉಪಯೋಗ ಆಗುವಂತ ಜನಗಳಿಗೆ ನಾವೇ ತಗೊಂಡೋಗಿ ತಲುಪಿಸೋಣ ಅವರಿಗೆ ಅದನ್ನ ನಾವು ತಲುಪಿಸಿ ಅದಕ್ಕೆ ಯಾವುದೇ ತರಹದ ಚಾರ್ಜಸ್ ಅಂದ್ರೆ ತಗೊಂಡೋಗಿ ಕೊಡುವಂತ ಆಟೋ ಚಾರ್ಜ್ ಕೂಡ ನಾವೇ ಕೊಡೋಣ ಅಂತ ಹೇಳಿ ಅದು ಪ್ರತಿಯೊಬ್ಬರಿಗೂ ತಲುಪುವಂತ ಒಂದು ಕಾರ್ಯವನ್ನ ಎಲ್ಲರೂ ಇದ್ದಾರೆ ಮೆಡಿಕಲ್ ರೆಪ್ ಇದ್ದಾರೆ ಅಲ್ಲಿ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ ಆ ಪಕ್ಷ ಈ ಪಕ್ಷ ಅಂತ ಎಲ್ಲಾ ಪಕ್ಷದವರು ಸೇರಿ ಒಂದು ತಂಡ ಆಗಿ ಆ ತಂಡದ ಮುಂದಾಳತ್ವವನ್ನು ವಹಿಸಿರುವವರೇ ನಮ್ಮ ಈ ಶಾಹಿದ್ ಭೈರ್ ಅಂತ ಹೇಳ್ಬಿಟ್ಟು ಇವ್ರು ಬಂದು ಮೈಸೂರಿನ ಶಾಹಿದ್ ಭೈರ್ ಬಂದು ಒಂದು ತಂಡನ ಕಟ್ಟಿದ್ರು ತಂಡದಲ್ಲಿ ಕಮ್ಮಿ ಅಂದ್ರೆ ಒಂದು 30 ಜನ ಇದ್ದಾರೆ ಅಂದ್ರೆ ಅಲ್ಲಿ ಫೀಲ್ಡ್ ವರ್ಕ್ ಮಾಡೋರು ಒಂದಷ್ಟು ಜನ ಇದ್ದಾರೆ ಆಫೀಸರ್ ವರ್ಕ್ ಮಾಡೋರು ಒಂದಷ್ಟು ಜನ ಇದ್ದಾರೆ ಗಾಡಿ ಮೂಲಕ ಅಲ್ಲಿ ಇಲ್ಲಿಗೆ ತಲುಪಿಸೋರು ಒಂದಷ್ಟು ಜನ ಇದ್ದಾರೆ ಅಲ್ಲಿ ಬರೀ ಆಕ್ಸಿಜನ್ ಕಾನ್ಸಂಟ್ರೇಟರ್ ಮಾತ್ರ ಅಲ್ಲ ಪ್ರತಿಯೊಬ್ಬರು ಅವ್ರಿಗೆ ಮನೆಯ ಸಾಮಾನು ಹಿಡಿದು ಅಂದ್ರೆ ಅದನ್ನು ನೋಡಿ ಯಾವ ತರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಂದ್ರೆ ಹೋಗಿ ಸೆಲ್ಫಿ ಹೊಡ್ಕೊಳ್ಳೋದಾಗ್ಲಿ ಫೋಟೋ ಹೊಡಿಯೋದಾಗ್ಲಿ ಅದೆಲ್ಲ ಮಾಡಿಲ್ಲ ಯಾರಿಗೆ ಅದನ್ನ ಉಪಯೋಗ ಆಗುತ್ತೆ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಇಟ್ಬಿಟ್ಟು ಬಂದಿದ್ದಾರೆ ಅದ್ರದ್ದು ಒಂದು ಫೋಟೋ ತಗೊಂಡಿದ್ದಾರೆ ಅಷ್ಟೇ ಮನೆಯವ್ರದಾಗ್ಲಿ ಇವ್ರು ಕೊಟ್ಟಿರೋರ್ದಾಗ್ಲಿ ಯಾರ್ದು ಫೋಟೋ ಇಲ್ಲ ನಾವು ಮನೆಗೆ ತಲುಪಿಸಿದೀವಿ ಅನ್ನೋದಕ್ಕೊಂದು ಪ್ರೂಫ್ಗೋಸ್ಕರ ಇಲ್ಲಿ ದಾನಿಗಳಿಗೆ ನಾವು ಈಗ ನಾಳೆ ದಿನ ಲೆಕ್ಕ ಕೇಳಿದ್ರೆ ಕೊಡಬೇಕಲ್ಲ ಅದಕ್ಕೋಸ್ಕರ ಒಂದು ಫೋಟೋ ತಗೊಂಡು ಬಂದಿರೋದಷ್ಟೇ ಯಾರದೇ ಒಂದು ಫೋಟೋ ತೆಗೆದು ಅವರನ್ನ ಪಾಪ ಅವ್ರಿಗೆ ಎಷ್ಟೋ ವರ್ಷದಿಂದ ಜೀವನ ಮಾಡ್ಕೊಂಡು ಬಂದಿರೋರು ಅವ್ರಿಗೆ ನಾವು ಬರೀ ಒಂದು ತಿಂಗಳಲ್ಲಿ ಒಂದು ದಿನ ಯಾವುದೋ ಊಟ ಕೊಟ್ಟು ನಾವು ಫೋಟೋ ಹೊಡ್ಕೊಳ್ಳೋ ಸರಿ ಆಗಲ್ಲ ಅಂತ ಅದು ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂತ ವಿಷಯ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇವರ ಕಾರ್ಯವನ್ನ ನಮ್ಮ ಹಿಂದಿನ ಅಂತಂದ್ರೆ ಮುಂಚೆ ಇದ್ದಂತಹ ಜಿಲ್ಲಾಧಿಕಾರಿಯಾದ ನಮ್ಮ ರೋಹಿಣಿ ಸುಂದರ ಮೇಡಮ್ ಅವರು ಬಂದು ಸ್ಪಾಟ್ ಬಂದು ನೋಡಿ ನಿಜವಾಗ್ಲೂ ಖುಷಿಯಾಗಿ ನೀವು ನಮ್ಮ ಕೆಲಸವನ್ನ ಅರ್ಥ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ತುಂಬಾನೇ ಖುಷಿಯಾಗಿದೆ ಅಂತ ಶ್ಲಾಘಿಸಿ ಇದೇ ತರಹ ನಿಮ್ಮ ಸಾಮಾಜಿಕ ಕಾರ್ಯ ಮುಂದುವರಿಯಲಿ ಅಂತ ಹೇಳಿ ಅವರಿಗೆ ಉತ್ಸಾಹ ಕೊಟ್ಟು ಹೋಗಿದ್ದಾರೆ ಹಾಗೆ ನಮ್ಮ ಬಿಜೆಪಿ ಪಕ್ಷದಲ್ಲಿ ಈಗ ಇರುವಂತಹ ಎಚ್ ವಿಶ್ವನಾಥ್ ಸರ್ ಅವರು ಬಂದಿದ್ದಾರೆ ಆ ಸ್ಪಾಟ್ ಬಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಆ ಸ್ಪಾಟ್ ಬಂದು ನೋಡ್ಕೊಂಡು ಹೋಗಿ ಅವರಿಗೆ ನಿಜವಾಗ್ಲೂ ಶ್ಲಾಘನೆ ಮಾಡಿದ್ದಾರೆ ಬನ್ನಿ ಅವ್ರು ಯಾರು ಅವ್ರು ಏನ್ ಮಾಡಿದ್ದಾರೆ ಅವ್ರ ತಂಡ ಏನೋ ಅವ್ರ ತಂಡ ಯಾವ್ದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ನಿಮಗೆ ಏನಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇದು ನಿಂತಿಲ್ಲ ಈಗ ಕೊರೋನಾ ಸೆಕೆಂಡ್ ವೇವ್ ಕಮ್ಮಿ ಆಗಿದೆ ಅಷ್ಟೇ ಇದು ನಿಂತಿಲ್ಲ ದಯವಿಟ್ಟು ನಿಮ್ಮ ಜಾಗರೂಕತೆಯಲ್ಲಿ ನೀವೇನು ದಯವಿಟ್ಟು ಮೈ ಮರಿಬೇಡಿ ಕಾಯಿಲೆ ಬಂದು ಆಮೇಲೆ ಒದ್ದಾಡ ಪರಿಸ್ಥಿತಿ ಮಾಡ್ಕೋಬೇಡಿ ದಯವಿಟ್ಟು
ತುಂಬಾ ಜಾಗೃತೆಯಲ್ಲಿ ನಾವಿರೋಣ. ನಾವು ಮಾಸ್ಕ್ ನ ಮರಿಬಾರ್ದು, ಮತ್ತೆ ಸ್ಯಾನಿಟೈಸರ್ ನ ಮರಿಬಾರ್ದು, ಡಿಸ್ಟೆನ್ಸ್ ನ ಮರಿಬಾರ್ದು. ದಯವಿಟ್ಟು ಹಾಗೇನಾದ್ರು ನಿಮ್ಗೆ ಏನಾದ್ರು ಅದ್ರದ್ದು ಅವಶ್ಯಕತೆ ಇದ್ರೆ, ಯಾವ್ದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಅವಶ್ಯಕತೆ ಇರ್ತದೆ, ಪ್ರತಿಯೊಂದು ಯಾವುದೇ ಒಂದು ಅವಶ್ಯಕತೆ ಇದ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರುವಂತ ನಂಬರ್ ನಾನು. ಸೋಷಿಯಲ್ ಫೌಂಡೇಶನ್ ಹುಟ್ಟಿಕೊಳ್ಳಲು ಕಾರಣವೇನು? ಸರ್, ಈಗ ನಾವು ಕೋವಿಡ್ ಈ ಇಯರ್ ಅಲ್ಲ, ಲಾಸ್ಟ್ ಇಯರ್ ಕೋವಿಡ್ ಏನ್ ಬಂದಿತ್ತು, ನಮ್ಮ ಎಲ್ಲ ಸ್ನೇಹಿತರು ಸೇರಿ ಏನ್ ಮಾಡಬೇಕು ಅನ್ನೋದನ್ನ ಒಂದು ಚರ್ಚೆ ಮಾಡಿ ಲಾಸ್ಟ್ ಕೋವಿಡ್ ಅಲ್ಲಿ ನಾವು ಟ್ಯಾಬ್ಲೆಟ್ಸ್ ನ
ಜನಗಳಿಗೆ ಉಚಿತವಾಗಿ ಅವರ ಮನೆ ಬಾಗಿಲಿಗೆ ಕೊಡುವಂತ ಕೆಲಸ ಮಾಡಿದ್ರು ಮತ್ತೆ ಈ ಕೋವಿಡ್ ಈ ಸೆಕೆಂಡ್ ವೇವ್ ಬಂದಾಗ ಈ ಸಂದರ್ಭದಲ್ಲಿ ಯಾವಾಗ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಾಗಿ ಜನ ತೀರೋದ್ರು ಅಲ್ಲಿ ಆ ಸಮಯದಲ್ಲಿ ಮತ್ತೆ ನಾವು ಎಮರ್ಜೆನ್ಸಿ ಒಂದು ವಾಟ್ಸ್ಆಪ್ ಗ್ರೂಪ್ ನಮ್ಮ ಒಂದು ಕೇರ್ ಸೋಶಿಯಲ್ ಫೌಂಡೇಶನ್ನಿನ ಎಲ್ಲ ಮೆಂಬರ್ಸ್ ಮತ್ತೆ ನಮ್ಮ ಜೊತೆ ಸೇವೆ ಮಾಡುವವರು ಅದರ ಜೊತೆ ದಾನಿಗಳು ಒಂದು ಗ್ರೂಪ್ ಇತ್ತು ಅದರಲ್ಲಿ ಚರ್ಚೆ ಮಾಡಿದೋ ನಾವು ಏನು ಮಾಡೋದು ಅಂತ ಆಗ ಸಿಲಿಂಡರ್ ತರ್ಸನ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಇತ್ತು ಸಿಲಿಂಡರ್ ಯಾವಾಗ ತರ್ಸನ ಅಂದು ಆಕ್ಸಿಜನ್ ಸಿಕ್ಕಲ್ಲ ಅನ್ನೋದನ್ನ ಒಂದು ಅದ್ರ ಜೊತೆಗೆ ಇತ್ತು ಸಿಲಿಂಡರ್ ತಂದ್ರೆ ನಾವು ಆಕ್ಸಿಜನ್ ಎಲ್ಲಿಂದ ತರೋದು ಅನ್ನೋದನ್ನ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಇಲ್ಲದಾಗ ನಮಗಂತೂ ಆಕ್ಸಿಜನ್ ಸಿಕ್ಕಲ್ಲ ಅಂತ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ತಗೊಳ್ಳೋಣ ಅಂತ ಫಂಡ್ ರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ ನಾವು ಆ ಸಮಯದಲ್ಲಿ ಬಹಳಷ್ಟು ಜನ ನಮ್ಮ ಶಾಸಕರಾದ ತನ್ವೀರ್ ಸೇಟ್ ಅವರು ನಮಗೆ ಅವರು ಇಂದನೂ ಸಹಾಯ ಬತ್ತು ಅದರ ಜೊತೆ ನಮ್ಮ ಜೊತೆ ಇರುವಂತ ಸ್ನೇಹಿತರು ಎಲ್ಲ ದುಡ್ಡು ಹಾಕಿ ಕೆಲವು ನಮ್ಮ ಸ್ನೇಹಿತರು ಒಂದೊಂದು ಮಿಷಿನ್ ಕೊಡಿಸಿದ್ದಾರೆ ಹಾಗಾಗಿ ಒಂದು 15 ಮಿಷಿನ್ಗೆ 15 ಮಿಷಿನ್ ಆದ ತಕ್ಷಣ ನಮ್ಮ ಸ್ನೇಹಿತರಾದ ಎಷ್ಟೆಲ್ಲ ಮಂಜು ಅವರು ನಮಗೆ ಒಂದು 10 ಕಾನ್ಸಂಟ್ರೇಟರ್ ಮಿಷಿನ್ನ ಅವರು ಪ್ರೈವೇಟ್ ಹಾಸ್ಪಿಟಲ್ ಗೆ ಎಲ್ಲ ಕೊಡಕ್ಕೆ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ರು ಆಗ ನಾನು ಅವರ ಹತ್ರ ಫೋನ್ ಮೂಲಕ ಚರ್ಚೆ ಮಾಡಿ ಅವರ ಜೊತೆ ನಾವು ಜನಗಳ ಮನೆ ಬಾಗಿಲಿಗೆ ಆ ಸಮಯದಲ್ಲಿ ನಿಮಗೂ ಗೊತ್ತಿರುವಂತ ವಿಚಾರ ಜನ ಹಾಸ್ಪಿಟಲ್ ಮುಂದೆ ಆಂಬುಲೆನ್ಸ್ ಅಲ್ಲಿ ಆಕ್ಸಿಜನ್ ಹಾಕೊಂಡಿ ಬೆಡ್ ಸಿಗೋ ಗಂಟ ಆಟೋಲಿ ಒಂದಷ್ಟು ಜನ ಕೂತ್ಕೊಂಡು ಆಕ್ಸಿಜನ್ ಇಲ್ಲದಲೇ ಪರದಾಡ್ತಾ ಇದ್ರು ಆ ಸಮಯದಲ್ಲಿ ಮಂಜು ಅವರು ಒಪ್ಪಿಕೊಂಡ್ರು ನಮ್ಮ 10 ಕಾನ್ಸಂಟ್ರೇಟರ್ ಮಿಷಿನ್ ನಿಮಗೆ ಕೊಡ್ತೇವೆ ಹಾಗೂ ಅದ್ರ ಜೊತೆ ಅವ್ರದ್ದು ಒಂದು ವ್ಯಾನ್ ಇತ್ತು ಆ ವ್ಯಾನ್ ಕೊಡ್ತೇವೆ ಅಂತ ಆಗ ನಾವು ಮತ್ತೆ ಇನ್ನೊಂದು ವ್ಯಾನ್ ಮತ್ತೆ ಇನ್ನೊಂದು ಬೊಲೋರೋ ಗಾಡಿ ಮೂರು ಗಾಡಿನ ತಕೊಂಡು ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ ಫೋನ್ ಬಂದಾಗ ಅವ್ರ ಮನೆ ಬಾಗಿಲಿಗೆ ತಗೊಂಡು ಹೋದ್ಮೇಲೆ ಅಲ್ಲಿ ಆಕ್ಸಿಜನ್ ಮಾಸ್ಕ್ ಇರಲಿಲ್ಲ ಮತ್ತೆ ಆ ಸಮಯದಲ್ಲಿ ಸ್ಟಾರ್ಟಿಂಗ್ ನಮಗೂ ಒಂದು ಸ್ವಲ್ಪ ಯಾವ ರೀತಿ ಮಾಡೋದು ಅನ್ನೋದನ್ನ ಗೊತ್ತಾಗಿಲ್ಲ ಒಂದು ಎರಡು ದಿನದಲ್ಲಿ ನಮ್ಗೆ ಅರ್ಥ ಆಯ್ತು ಯಾವ ರೀತಿ ಮಾಡಬೇಕು ಇದು ಅನ್ನೋದನ್ನ ಆಗ ಫೋನ್ ಮಾಡಿದಾಗ ಆಟೋ ಕಳಿಸಿ ಅಂತ ನಾವು ಪೇಷಂಟ್ ಮನೆಯವ್ರಿಗೆ ಹೇಳಕ್ಕಾಗಲ್ಲ 3 ಗಂಟೆ 4 ಗಂಟೆ 5 ಗಂಟೆ ರಾತ್ರಿ ಗಂಟನೂ ಹಗಲು ರಾತ್ರಿ ನಮ್ಮ ಸ್ನೇಹಿತರು ಯಾವುದೇ ದುಡ್ಡು ಕಾಸು ಇಲ್ಲದೆ ಸೇವೆ ಮಾಡ್ತಾ ಇರುವಂತದ್ದು ನನ್ನ ಜೊತೆ ನಾವು ಯಾವ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾನು ಸೇರಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ಕಾರದ ಮಟ್ಟದಲ್ಲಿ ನಿಮಗೆ ದೊರೆತಂತಹ ಪ್ರೋತ್ಸಾಹಗಳೇನು ಯಾವುದೇ ತರದ ಒಂದು ರೂಪಾಯಿ ಸಹಕಾರ ತಗೊಂಡಿಲ್ಲ ನಾವು ಸರ್ಕಾರಕ್ಕಿಂತ ಜಾಸ್ತಿ ಮುನ್ನುಗ್ಗಿ ನಮ್ಮ ಸ್ನೇಹಿತರ ಒಂದು ಏನೋ ಒಂದು ಅಲ್ಪಷ್ಟು 500 ಆಗಿರ್ಬೋದು 1000 ಆಗಿರ್ಬೋದು ಈ ಹಣನ ನಮ್ಮ ಹತ್ರ ಇತ್ತು ನಾವು ಆದ್ರಿಂದ ಯಾವುದೇ ರೀತಿಯ ಜಾತಿ ಭೇದ ಸರ್ಕಾರ ಅನ್ನೋದನ್ನ ಮರ್ತಿ ಇವತ್ತು ನಾವು ಸೇವೆ ಮಾಡಕ್ಕೆ ದೇವರು ನಮ್ಗೆ ಅವಕಾಶ ಕೊಟ್ಟಿದ್ದ ನಾವು ಸೇವೆ ಮಾಡಿದೀವಿ ಮುಂದಕ್ಕೆ ಇದೇ ರೀತಿ ನಾವು ಸೇವೆ ಮಾಡಿದ್ವಿ ಸರ್ ರೋಹಿಣಿ ಸಿಂಧೂರಿ ಯಾವಾಗ ಡಿ ಸಿ ಆಗಿದ್ರು ಅವ್ರಿಗೆ ಬಂದು ವಿಸಿಟ್ ಮಾಡಿ ತುಂಬಾ ಒಳ್ಳೆ ಕೆಲಸ ನಮಗೂ ಒಂದು ಸಹಾಯ ಕೆಲಸ ಮಾಡಕ್ಕೆ ಸಹಾಯ ಸಿಗ್ದಂಗಾಗಿದೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಅವ್ರು ಹೇಳ್ಬಿಟ್ಟು ಹೋದ್ರು ಮತ್ತೆ ಅದ್ರ ಜೊತೆಯಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮೊನ್ನೆ ಕೂಡ ಅವರು ಬಂದಿದ್ರು ಅದ್ರ ಜೊತೆ ಎಚ್ ವಿಶ್ವನಾಥ್ ಎಂ ಎಲ್ ಸಿ ಆದಂತ ಅವರು ಇಲ್ಲಿ ಬಂದು ಅವರು ನಮಗೆ ಒಂದು ಆಂಬುಲೆನ್ಸ್ನ ನನ್ನ ಒಂದು ಫಂಡಲ್ಲಿ ನಿಮಗೆ ಕೇರ್ ಸೋಷಿಯಲ್ ಫೌಂಡೇಶನ್ಗೆ ಕೊಡಿಸ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಅದನ್ನು ವರ್ಕ್ ನಡೀತಾ ಇದೆ ನಮ್ಮ ಒಂದು ದೃಷ್ಟಿಯಲ್ಲಿ ನಾವು ಯಾವುದೇ ಒಂದು ಪಕ್ಷ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಏನೇ ಆಗಿರ್ಬೋದು ಅಥವಾ ಸರ್ಕಾರದಿಂದ ಬೇರೆ ರೀತಿ ನಮಗೆ ಯಾವುದೇ ರೀತಿಯ ನಮಗೆ 1 ರೂಪಾಯಿನೂ ಇಲ್ಲಿಗೆ ಬಂದಿಲ್ಲ ಅದು ಸರ್ಕಾರ ಅಂದರೆ ನಮ್ಮ ಸ್ನೇಹಿತರೆ ನಮ್ಮ ಜೊತೆಯಲ್ಲಿ ಇರೋವಂಥರೇ ಸರ್ಕಾರ ಇದಕ್ಕೆ ನಾವೆಲ್ಲ ಸೇರಿ ಇವತ್ತು ಇಲ್ಲಿ ಗಂಟ ನಡೆದಿದೆ ಮತ್ತು ಮುಂದಕ್ಕೂ ನಡೆಸೋಕ್ಕೆ ಧೈರ್ಯದಿಂದ ಹಗಲು ರಾತ್ರಿ ದುಡಿತಾ ಇದ್ದಾರೆ ಇವರು ಇದೇ ರೀತಿ ದುಡಿಲಿ ಜನಗಳಿಗೆ ನಾವು ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಇದು ನಾವು ಯಾವುದೇ ರೀತಿಯಲ್ಲಿ ಬಿಡಕ್ಕೆ ಸಿದ್ಧವಾಗಿಲ್ಲ ಸರ್ ನನ್ನ ಹೆಸರು ಮೊಹಮ್ಮದ್ ಅಸ್ರಾರ್ ಅಹಮದ್ ಅಂತ
ಸೊ ನಾವು ಸ್ಟಾರ್ಟಿಂಗ್ ಆಗಿ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಆಕ್ಸಿಜನ್ದು ಭಾಳ ಇದ್ದಿತ್ತು, ಆಕ್ಸಿಜನ್ ತೊಂದರೆ ಇತ್ತು, ಎಲ್ಲೂ ಸಿಗ್ತಾ ಇರಲಿಲ್ಲ ಆಕ್ಸಿಜನ್. ಕೆಲವರು ನಮ್ಮ ಮುಂದೇನೆ ಆಕ್ಸಿಜನ್ ಸಿಕ್ಕದೆ ಅವರು ನಮ್ಮ ಮುಂದೇನೆ ಸತ್ತಿದ್ದಾರೆ, ಪ್ರಾಣ ಬಿಟ್ಟಿದ್ದಾರೆ. ಕೆಲವರು ಆಂಬ್ಯುಲೆನ್ಸಲ್ಲಿನೇ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ನಮಗೆ ಕಾನ್ಸಂಟ್ರೇಟರ್ ಮಿಷಿನ್ಸ್ನು ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ನಾವು ದಿಲ್ಲಿಯಿಂದ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆ ಕಾನ್ಸಂಟ್ರೇಟರ್ಸ್ ಎಲ್ಲ ಇಲ್ಲಿ ತೊಗೊಂಡು ಬಂದು ಸುಮಾರು ಒಂದು 12-13 lakhs ಕಾನ್ಸಂಟ್ರೇಟರ್ ಇಲ್ಲಿಗೆ ತೊಗೊಂಡು ಬಂದು ನಾವು ಫ್ರೀ ಆಫ್ ಕಾಸ್ಟ್ ನಮ್ಮ ಕೇರ್ ಸೋಷಿಯಲ್ ಫೌಂಡೇಶನಿಂದ ಸ್ಟಾರ್ಟ್ ಮಾಡಿದ್ರು. ಆವಾಗ ಯಾರಿಗೆ ಬೆಡ್ ಸಿಗ್ತಾ ಇರಲಿಲ್ಲ ಅವ್ರಿಗೆ ಮಾತ್ರ ನಾವು ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ನಮಗೆ ವಾಟ್ಸಪ್ನಲ್ಲಿ ಅವ್ರಿಗೆ ಎಲ್ಲ ಡೀಟೇಲ್ಸ್ ಬರ್ತಾ ಇತ್ತು. ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಕಾನ್ಸಂಟ್ರೇಟರ್ ಹಾಕಿ ಅವ್ರಿಗೆ ಬೆಡ್ ಕೊಡಿಸಿ ತಿರ್ಗಾ ಬೇರೆ ಪೇಷಂಟ್ಗೆ ನಾವು ಆ ಕಾನ್ಸಂಟ್ರೇಟರ್ ಶಿಫ್ಟ್ ಮಾಡಿ ಸುಮಾರು ಇವಾಗ ಗಂಟ ನಾವು ಒಂದು 500 ಪೇಷಂಟ್ಗೆ ನಾವು ಹಾಸ್ಪಿಟಲ್ಸ್ದು ಎಲ್ಲ ನಾನು ಬಿಲ್ಸ್ ಡಿಸ್ಕೌಂಟ್ಸ್ ಆಮೇಲೆ ಯಾರಿಗೆ ಬೆಡ್ ಸಿಗ್ತಾ ಇರಲ್ಲ ಅವ್ರಿಗೆ ಎಲ್ಲ ನಾನು ಹೋಗ್ಬಿಟ್ಟು ನಾನೇ ಸ್ವಂತ ಅಲ್ಲಿ ಹೋಗ್ಬಿಟ್ಟು ನಾನು ಡಿಸ್ಕೌಂಟ್ ಮಾಡಿಸಿ ಎಲ್ಲ ಬರ್ತೀನಿ. ಯಾರ ಹತ್ರ ದುಡ್ಡು ಇರಲ್ಲ ತಕ್ಷಣ ನಮ್ಮ ಪ್ರೆಸಿಡೆಂಟ್ ಅವರು ಶಾಹಿದ್ ಅಣ್ಣ ಇದ್ದಾರಲ್ಲ ಅವ್ರಿಗೆ ನಾನು ಅಲ್ಲಿಂದ ಮೆಸೇಜ್ ಹಾಕ್ತೀನಿ. ಅವ್ರು ಇಲ್ಲಿ ಬೇರೆ ಎಲ್ಲ ನಮ್ಮದು ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್, ಆ ಗ್ರೂಪಿಂದ ಫಂಡ್ ರೈಸ್ ಮಾಡಿಬಿಟ್ಟು ಇವಾಗ ಗಂಟ 70,000 ಗಂಟನೂ ನಾವು ಮಾಡಿದ್ದೀವಿ, 50,000 ಮಾಡಿದ್ದೀವಿ. ಸುಮಾರು ಒಂದು 3-4 lakh ರುಪೀಸ್ ನಾವು ಇವಾಗ ಗಂಟ ಬಿಲ್ ಎಲ್ಲರಿಗೂ ಇದು ಮಾಡಿ ಕಟ್ಟಿದ್ದೀವಿ. ನಾವು ನಮ್ಮ ಕಡೆಯಿಂದ ಒಂದು 23 lakh ರೂಪಾಯಿ ಮಾಡಿಸಿದ್ದೀವಿ ಈ ಡೇಟಿಂದ, ಈ ಡೇಟ್ ಗಂಟ 23 lakh ರೂಪಾಯಿ ಮಾಡಿಸಿದ್ದೀವಿ ಡಿಸ್ಕೌಂಟ್. 500+, 500+. ನಮಸ್ತೆ ಸರ್, ನನ್ನ ಹೆಸರು ಮೊಹಮ್ಮದ್ ಅಸರುದ್ದೀನ್ ಅಂತ, ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್, ಇಪ್ಕಾ ಲ್ಯಾಬೋರೇಟರೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪೇಷಂಟ್ ಮನೆಗೆ ಹೋದ್ರೆ ಅವ್ರ ಮಕ್ಕಳೇ ಅವ್ರಿಗೆ ಮುಟ್ಟಿರ್ಲಿಲ್ಲ, ನಾವು ಅವ್ರ ಜೊತೆಲಿ ಪಕ್ಕದಲ್ಲಿ ಕೂತ್ಕೊಂಡು ಮೋಟಿವೇಟ್ ಮಾಡಿ ಧೈರ್ಯ ಎಲ್ಲ ತುಂಬಿ ನಾವು ಎಲ್ಲ ಚೆನ್ನಾಗಿ ಇದು ಮಾಡ್ಕೊಡ್ತಿದ್ವಿ. ಆಮೇಲೆ ತುಂಬಾ ಪೇಷಂಟ್ಸ್ಗಳು ರೆಡಿ ಆಗಿದ್ದಾರೆ, ಯಾರು ಮುಟ್ಟಿರ್ಲಿಲ್ಲ. ನಮ್ಮ ಟೀಮ್ ಇತ್ತು, ಒಂದು 6-8 ಮೆಂಬರ್ಸ್ ಟೀಮ್ ಇತ್ತು ಮೆಡಿಕಲ್ಗಂತಾನೆ. ನಾವು 8 ಮೆಂಬರ್ಸ್ ಜಾಸ್ತಿ ಅವ್ರಿಗೆ ಹೋಗಿ ಕೂತು ಅವ್ರಿಗೆ ಏನಿದೆ ಏನು ಮಾಡಬೇಕು ಎಲ್ಲ ಚೆಕ್ ಮಾಡಿಬಿಟ್ಟು ನಾವು ಯೂಸ್ ಮಾಡಿಕೊಟ್ಟಿದ್ವಿ. ಅವ್ರಿಗೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರೇ ಫೋನ್ ಮಾಡಿ ಬನ್ನಿ ಸರ್ ನೀವಂತ ತುಂಬ ಖುಷಿ ಪಡ್ತಿದ್ರು. ನಮ್ಮ ಕಾನ್ಸಂಟ್ರೇಟರ್ಸ್ ಏನಿದೆ ಅದಿದ್ದು ಸೆಂಡ್ ಮಾಡಿದ್ರು. ಮತ್ತೆ ಇನ್ನೊಂದು, ದೇವರು ನಮ್ಗೆ ಎಲ್ಲಿ ತನಕ ಶಕ್ತಿ ಕೊಟ್ಟಿರ್ತಾರೆ ಅಲ್ಲಿ ತನಕ ನಾವು ಕೇರ್ ಸೋಷಿಯಲ್ ಫೌಂಡೇಶನ್ಗೆ ವರ್ಕ್ ಮಾಡ್ತೀವಿ ಸರ್. ಸೈಯದ್ ಇಸ್ಮಾಯಿಲ್ ಅಂತ, ನಾನು ಲಯನ್ಸ್ ಕ್ಲಬ್ಬಲ್ಲಿ ಇದ್ದೀನಿ, ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಸೇವೆ ಮಾಡ್ಕೊಂಡಿದ್ದೀನಿ. ಸೇವೆ ಅಂದರೆ ನಮ್ಮದೊಂದು ಪಾರ್ಟ್ ಟೈಮ್ ಜಾಬ್ ಅಂತ ಅಂತೇಳ್ಬೋದು, ಅಥವಾ ಒಂದು ಫ್ಯಾಮಿಲಿಲಿ ಒಂದು ಸದಸ್ಯ ಅಂತ ಹೇಳ್ಬೋದು. ಸರ್ವಿಸಲ್ಲಿ ಗ್ರೂಪ್ ಮಾಡಾದ್ಮೇಲೆ ಒಳ್ಳೆ ಒಳ್ಳೆ ಜನ ನಮ್ಮ ಜೊತೆ ಸೇರಿದ್ರು, ಕೈ ಜೋಡಿಸ್ರು, ಸಪೋರ್ಟ್ ಮಾಡಿದ್ರು, ಪ್ರೋತ್ಸಾಹ ಕೊಟ್ಟರು ನಮಗೆ ಇಲ್ಲ. ಅದಾದಮೇಲೆ ಯಾರ್ಯಾರಿಗೆ ಔಷಧಿ ಬೇಕು, ಮೆಡಿಸನ್ಸ್ ಬೇಕು ಅಂದಾಗ, ಸೊ ಯಾರು ಎಲ್ಲೇ ಇರಲಿ ಅವ್ರಿಗೆ ಮೆಡಿಸನ್ನ ನಮ್ಮ ಕೇರ್ ಸೋಷಿಯಲ್ ಫೌಂಡೇಶನಿಂದ ಫಂಡ್ ರೈಸ್ ಮಾಡಿ ಅವ್ರಿಗೆ ಮೆಡಿಸನ್ ತಲುಪಿಸೋಂಥ ಕೆಲಸ ಮಾಡಿದ್ವಿ. ಸೊ ವಾರಿಯರ್ಸ್ ಏನು ಮಾಡಿದ್ವಿ, ಅದರಲ್ಲೂ 3-4 ಥರ ಟೀಮ್ ಮಾಡ್ಕೊಂಡು ಸಪ್ರೇಟಾಗಿ ಒಬ್ಬರು ಡೀಟೇಲ್ ತೊಗೊಳ್ಳೋಂಥದ್ದು, ಒಬ್ಬರು ಮೆಡಿಕಲ್ಗೆ ಹೋಗಿ ಔಷಧಿ ತೊಗೊಬರೋಂಥದ್ದು, ಒಂದು ಟೀಮ್ ತೊಗೋಗಿ ಡಿಲಿವರಿ ಕೊಡೋಂಥದ್ದು. ಸೊ ಅರ್ಧ ರಾತ್ರಿ ಫೋನ್ ಮಾಡಿ ಅವ್ರು ಕಳಿಸಿದ್ರು, ಅವ್ರಿಗೆ ಮೆಡಿಸನ್ ತಲುಪಿಸೋಂಥ ಕೆಲಸ ಮಾಡ್ತಾರೆ ಸರ್. ಡಾಕ್ಟರ್ಸ್ ಜೊತೆ ಅದ್ರ ಚರ್ಚೆ ಒಂದು 3 ದಿವಸದಿಂದ ನಡೀತೈತೆ ಸರ್. ಏನು ಮಾಡಬೇಕು, ನಮ್ಮ ಪಾತ್ರ ಏನಿರ್ತದೆ, ನಮ್ಮ ವಾರಿಯರ್ಸ್ ಏನು ಮಾಡ್ಬೋದು. ಏನಕ್ಕಂದರೆ ಜನರಲ್ ಆಗಿ ಇವತ್ತವರೆಗೂ ಸೆಕೆಂಡ್ ವೇವ್ ಅಲ್ಲಿ ಯಾವ ರೀತಿ ನಾವು ಆಪರೇಟ್ ಮಾಡಿದ್ದೀವಿ ಅದು ಸ್ವಲ್ಪ ಗಟ್ಟಿ ಇರೋಂಥ ಜನ ಮಕ್ಕಳಿಗೆ ನಾವು ಆಪರೇಟ್ ಮಾಡಬೇಕಂದ್ರೆ ಇದು ಸ್ವಲ್ಪ ಸೂಕ್ಷ್ಮವಾಗಿ ಮಾಡೋಂಥ ಕೆಲಸ. ಸೊ ವಿತೌಟ್ ಡಾಕ್ಟರ್ ನಾಲೆಜ್ ನಾವೇನು ಮಾಡೋಕ್ಕಾಗಲ್ಲ. ಈಗ ಡಾಕ್ಟರ್ಸ್ ಜೊತೆ ಕನ್ಸಲ್ಟ್ ಮಾಡಿ ಶಾರ್ಟ್ಲಿ ಒಂದು ಮೀಟಿಂಗು ಆಯ್ತೈತೆ, ಅದಾದಮೇಲೆ ಅದಕ್ಕೆ ಏನು ಮಾಡಬೇಕಂತ ಅವ್ರು ಸಲಹೆ ಕೊಡ್ತಾರೆ, ಆ ಸಲಹೆ ಮೇಲೆ ಕೆಲಸ ಮಾಡ್ತೀವಿ. ಇನ್ನು ಯಾವುದೇ ರೀತಿಯಾದ ಇದಾಗಿಲ್ಲ. ಇನ್ನೊಂದೇನಂದರೆ ಈಗ ಪ್ರತಿಯೊಂದು ಆಫೀಸರ್ ಲೆವೆಲಲ್ಲೂ ಪರ್ಸನಲ್ ಆಗಿ ಬರ್ತಾರೆ, ನೋಡ್ತಾವ್ರೆ, ಅಪ್ರಿಷಿಯೇಷನ್ ಮಾಡ್ತಾವ್ರೆ, ಯು ಆರ್ ಡೂಯಿಂಗ್ ಗುಡ್ ಜಾಬ್, ಗುಡ್ ಸರ್ವಿಸ್, ನಿಮ್ಮ ಟೀಮ್ಗೆ ನಾವು ಒಂದು ದೊಡ್ಡ ಟ್ಯಾಂಕ್ ಹೇಳ್ಬೇಕಂತ ಹೇಳಿ ಹೋಗ್ತಾರೆ. ಬಟ್ ಎಲ್ಲ ಆಫೀಸರ್ಸ್ ಬ್ಯುಸಿ ಇದ್ದಾರೆ, ನೂಡಲ್ ಆಫೀಸರ್ಸ್ ಬ್ಯುಸಿ ಇದ್ದಾರೆ. ಸೊ ಯಾವುದೇ ರೀತಿಯಾದ ಅವ್ರು ಕೊಟ್ಟಿರೋಂಥ ಕೆಲಸ ಬಿಟ್ಟು ಇಲ್ಲಿ ನಮಗೆ ಬೇರೆ ಕೆಲಸ ಕೊಡೋಕ್ಕೆ ಬರಬೇಕಂದ್ರೆ ಭಾರಿ ಕಷ್ಟ ಐತೆ. ಪ್ಲಸ್ ಇವಾಗ ವ್ಯಾಕ್ಸಿನೇಷನ್ ಡ್ರೈವ್ ನಡೀತೈತೆ, ಅದರಲ್ಲೂ ಮ್ಯಾಕ್ಸಿಮಮ್ ವಾಲಂಟಿಯರ್ಸು ಇಂಡಿವಿಜುವಲ್ ಆಗಿ ಹೋಗಿ ಸರ್ವಿಸ್ ಮಾಡ್ತಾರೆ ಸರ್. ಈ ಕೋವಿಡ್ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಕೇರ್ ಸೋಷಿಯಲ್ ಫೌಂಡೇಶನ್ ಟೀಮ್ ವಿ ಆರ್ ರೆಡಿ ಟು ಸರ್ವ್ 24/7. ಥ್ಯಾಂಕ್ ಯು.
ಕೊರೋನಾ ಸೋಂಕಿದ್ದರೆ ಹೆದರಬೇಡಿ, ನಿಮ್ಮ ಕೇರ್ ನಮಗೆ ಬಿಡಿ. ಕೇರ್ ಸೋಷಿಯಲ್ ಫೌಂಡೇಶನ್ ನಿಮ್ಮ ಜೊತೆ ಇದೆ. ನಮಸ್ಕಾರ.